ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಹೇಶ್ ಮಸ್ಮಗುಲ್ಬರ್ಗ.com. ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸ್ನೇಹಿತರೆ, ನೀವು ನೋಡ್ತಿರೋದು ರಾಮಸೇನೆಯ ಸಂಘಟನೆ. ಇಂದು ನಮ್ಮ ಗುಲ್ಬರ್ಗ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿದರು. PFI ಹಾಗೂ SDPI ಈ ಸಂಘಟನೆಗಳು ಬ್ಯಾನ್ ಮಾಡಬೇಕೆಂಬ ಇವರ ಬೇಡಿಕೆ ಆಗಿದೆ. ಸೋ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿ ಇವರು ಪ್ರತಿಭಟನೆಯನ್ನು ಮಾಡಿದರು. ಸನಾತನ ಹಿಂದೂ ಧರ್ಮಕ್ಕೆ ದೇಶದ್ರೋಹಿ SDPI ಸಂಘಟನೆ ಬ್ಯಾನ್ ಆಗ್ಲೇಬೇಕು 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 ದೇಶದ್ರೋಹಿ ಸಂಘಟನೆ SDPI ಬ್ಯಾನ್ ಆಗ್ಲೇಬೇಕು 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 ದೇಶದ್ರೋಹಿ SDPI ಸಂಘಟನೆ ಬ್ಲಾಕ್ ಬ್ಯಾನ್ ಆಗ್ಲೇಬೇಕು 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 ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ जय भवानी जय शिवाजी जय भवानी जय भवानी जय शिवाजी जय भवानी जय शिवाजी देशद्रोही संघटन SDPI ब्यान आगले बेको आगले बेको आगले बेको आगले बेको आगले बेको आगले बेको देशद्रोही संघटन देशद्रोही संघटन PFI ब्यान आगले बेको आगले बेको आगले बेको आगले बेको धिक्कारा धिक्कारा ಪಕ್ಷ ಆಗತರ ಕಾರಣ ಇಂದು ಶ್ರೀರಾಮಶಿರ ಜಿಲ್ಲಾ ಘಟಕ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಮಾಡ್ಕೊಳ್ಳುತ್ತಿದ್ದಾರೆ. ಏನಂದ್ರೆ ಕೂಡಲೇ SDPI PFI ಬ್ಯಾನ್ ಮಾಡಬೇಕು. ಹಿಂದೂಗಳ ಸರಣಿ ಹತ್ಯದಲ್ಲಿ ತಿಳಿದ ವಿಶೇಷ ಏನಂದ್ರೆ ಆ ಕೊಲೆ ಕಾರಣ SDPI ಹಾಗೂ PFI ಇರುವ ಕಾರಣ ಹಾಗೂ ಬಿಹಾರದಲ್ಲಿ ಮೋದಿ ಅವರು ಪ್ರಧಾನಮಂತ್ರಿ ಮೋದಿ ಅವರಿಗೂ SDPI PFI ಇಂದ ಹತ್ಯೆಗೆ ಸಂಚು ನಡೆಯುತ್ತಿದೆ. ಆದ ಕಾರಣ ಈ ಸಂಘಟನೆಯನ್ನು ಕೂಡಲೇ ಬಂದ್ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಸಪೋಸ್ ಬಂದ್ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಂತ ಶ್ರೀರಾಮ ಸೇನೆ ವತಿಯಿಂದ ಹೋರಾಟ ಮಾಡಲು ಎಚ್ಚರಿಸುತ್ತೇನೆ. ಜೈ ಶ್ರೀರಾಮ್. ಮಹೇಶ್ ಗುಬ್ಬರ್, ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ, ಕಲಬುರಗಿ.